ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರೇಶು ಸರ್ವದ ಓಂ ಗಣಾನ ಆನ್ವಾ ಗಣಪತಿ ಗಂ ಹವ ಮಹೇ ಕವಿಂಕವೀಣಾ ಮುಪಮ ಶ್ರಮಸ್ತಮಂ ಜ್ಯೇಷ್ಠ ರಾಜಂ ಬ್ರಹ್ಮಣ ಬ್ರಹ್ಮಣಸ್ಪತಃ ಆನಶ್ವನ್ನೋತಿ ಬಿಸಿ ದಸಾದನಂ ಓಂ ಮಹಾ ಗಣಪತಿಯೇ ನಮಃ ನೋಡಿ ಮೊದಲನೇದಾಗಿ ಕರ್ನಾಟಕ ಟಿ ವಿಯ ಎಲ್ಲ ವೀಕ್ಷಕ ಬಾಂಧವರಿಗೆ ನಿಮ್ಮ ನಮೋ ರಜದ ಗುರುಜಿ ಮಾಡುವ ನಮಸ್ಕಾರಗಳು ಮೊದಲನೇದಾಗಿ ಇಂದಿನ ಈ ವರ್ಷದ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಸ್ವಿಯ ಒಂದು ಏನು ವರ್ಷ ಭವಿಷ್ಯ ಇದೆ ಅದನ್ನು ತಿಳ್ಕೊಳ್ಳೋಣ ಮೊದಲನೇದಾಗಿ ನೋಡಿ ನಾವು ಮೇಷರಾಶಿ ಅಂತ ತಗೊಳ್ಳೋದಿರ ಖಂಡಿತ ನೋಡಿ ಮೇಷ ಗುರು ಗುರುಗ್ರಹ ಬಂದು ಮುಖ್ಯವಾಗಿ ಏನಂದರೆ ಮೇ ಒಂದನೇ ತಾರೀಕು ಗುರುಗ್ರಹ ಬದಲಾವಣೆ ಆಗುವಂಥದ್ದು ಅಂದರೆ ಮೇಷರಾಶಿಯಿಂದ ವೃಷಭ ರಾಶಿಗೆ ಬದಲಾವಣೆ ಆಗುವಂಥದ್ದು ನಾವು ಕಾಣ್ತಾ ಇದ್ದೀವಿ ಅದೇ ರೀತಿ ನೋಡಿ ಮುಖ್ಯವಾಗಿ ನೋಡಿ ವರ್ಷ ಭವಿಷ್ಯ ಅಂತ ನಾವು ತೊಗೊಳ್ಳೋದಿರ ಖಂಡಿತ ರಾಹುಕೇತುಗಳು ಮತ್ತು ಶನಿ ಮತ್ತು ಗುರುವಿನ ಒಂದು ಪ್ರಭಾವದ ಮೇಲೆ ನಾವು ನೋಡುವಂಥದ್ದು ಅದರಲ್ಲೂ ಮುಖ್ಯವಾಗಿ ಏನಂದರೆ ಗುರುಗ್ರಹ ಲಗ್ನದಲ್ಲೇ ಗುರು ಇರುವಂಥದ್ದು ಮೇಷರಾಶಿಯವರಿಗೆ ಯಾಕಂದರೆ ನವಮಾಧಿಪತಿ ಲಗ್ನದಲ್ಲಿದ್ದರೆ ಖಂಡಿತ ಒಂದು ಉತ್ತಮವಾದ ಅನುಕೂಲಗಳು ನೋಡಿ ತಂದೆಯಿಂದ ಆಸ್ತಿ ಬರುವಂಥದ್ದು ತಂದೆ ವಿಚಾರದಲ್ಲಿ ಅನುಕೂಲ ಆಗುವಂಥದ್ದು ಒಂದು ಕುಟುಂಬದಲ್ಲಿ ಏನೋ ಒಂದು ಶುಭ ಶಕುನ ಅಥವಾ ಶುಭ ಗಳಿಗೆ ಅಥವಾ ಒಂದು ಶುಭ ಕಾರ್ಯಕ್ರಮಗಳು ನಡೆಯುವಂಥದ್ದು ಮದುವೆ ಆಗಲಿ ಮುಂಜೆ ಆಗಲಿ ಒಂದು ಶುಭ ಮುಹೂರ್ತಗಳು ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿ ಕಾಣುವಂಥದ್ದು ಅದರಲ್ಲೂ ಮನೆ ದೇವರ ದರ್ಶನ ಆಗುವಂಥದ್ದು ಅಥವಾ ಪುಣ್ಯಕ್ಷೇತ್ರಗಳಿಗೆ ದರ್ಶನ ಕೊಡುವಂಥದ್ದು ನೋಡಿ ಜೀವನದಲ್ಲಿ ತೀರ್ಥಯಾತ್ರೆಗಳು ಹೋಗುವಂಥದ್ದು ಪ್ರಮುಖವಾಗಿರುವಂಥದ್ದು ನೋಡಿ ಅದೇ ರೀತಿ ಒಂದು ಮನುಷ್ಯನ ಒಂದು ಜನ್ಮದಲ್ಲಿ ಸಾಮಾನ್ಯವಾಗಿ ಈ ಒಂದು ಸಮಯದಲ್ಲಿ ತೀರ್ಥಯಾತ್ರೆಗೆ ಹೋಗೋಕ್ಕೆ ಒಂದು ಶುಭ ಶುಕನ ಮೇಷರಾಶಿಯವ್ರಿಗಂತ ತಿಳಿಸ್ಕೊಡ್ತೀನಿ ನೋಡಿ ದೊಡ್ಡ ಮಟ್ಟದ ಒಂದು ಶಕ್ತಿ ಪೀಠಕ್ಕೆ ಹೋಗೋವಂಥದ್ದು ಅಥವಾ ವೈಷ್ಣೋದೇವಿಗೆ ಹೋಗುವಂಥದ್ದು ಮತ್ತು ದೂರ ದೇಶಕ್ಕೆ ಹೋಗುವಂಥದ್ದಾಗಲಿ ಕಾಶಿಗೆ ಹೋಗುವಂಥದ್ದು ಹೀಗೆ ಹಲವಾರು ಒಂದು ಪುಣ್ಯಕ್ಷೇತ್ರಗಳಿಗೆ ಭೇಟಿ ಮಾಡೋಕ್ಕೆ ಒಂದು ಒಳ್ಳೆಯ ಸಮಯ ಮೇಷರಾಶಿಯವ್ರಿಗಂತ ತಿಳಿಸ್ಕೊಡ್ತೀನಿ ಖಂಡಿತ ಅಂದರೆ ಒಂದು ಕಡೆ ಮೇಷರಾಶಿಯವರು ಸ್ವಲ್ಪ ಮುಂಗೋಪಿ ಆದರೂ ಕೂಡ ಸ್ವಲ್ಪ ಆದರೂ ಕೂಡ ಲಗ್ನದಲ್ಲಿ ಗುರು ಇರುವಂಥದ್ದು ಎಲ್ಲ ಒಂದು ಕಡೆ ಹೆಚ್ಚಿನ ಮಟ್ಟದಲ್ಲಿ ಅನುಕೂಲ ಆಗೋಂಥದ್ದು ದೈವಿಕ ಭಾವನೆ ಇರುವಂಥದ್ದು ಎಲ್ಲರೊಂದಿಗೆ ಒಂದು ಉತ್ತಮವಾದ ಸಂಪರ್ಕ ಹೊಂದಂಥದ್ದು ಅದರಲ್ಲಿ ಈ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ನಾಲ್ಕು ನೋಡಿ ತುಂಬ ಚೆನ್ನಾಗಿರುವಂಥ ಅದರಲ್ಲೂ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಮೇ ನಂತರ ಏನಾಗುತ್ತೆ ಗುರು ಬದಲಾವಣೆ ಆಗುವಂಥದ್ದು ಅಂದರೆ ಮೇಷರಾಶಿಯಿಂದ ವೃಷಭ ರಾಶಿಗೆ ಚಲನೆ ಮಾಡಿದಾಗ ನಂತರ ಇವರಿಗೆ ಗುರುಬಲ ಅಂತ ಬರುವಂಥದ್ದು ಜೊತೆಗೆ ಈಗ ಶನಿಬಲನೂ ಇರುವಂಥದ್ದು ನೋಡಿ ಈಗ ಮೇಷರಾಶಿಯವರಿಗೆ ನೋಡಿ ಪ್ರಮುಖವಾಗಿ ಗ್ರಹಗಳಲ್ಲಿ ನವಗ್ರಹಗಳಲ್ಲಿ ಮುಖ್ಯವಾಗಿ ಶನಿ ಮತ್ತು ಗುರುವಿನ ಒಂದು ಬಲ ಹೆಚ್ಚಾಗಿರಬೇಕು ಅದರಲ್ಲೂ ಈ ಮೇಷರಾಶಿಗೆ ಪ್ರಮುಖವಾಗಿ ವಿಶೇಷವಾದ ಒಂದು ಫಲಗಳನ್ನ ಇವರು ನಿರೀಕ್ಷೆ ಮಾಡ್ಬೋದು ಅದರಲ್ಲೂ ನೋಡಿ ದ್ವಿತೀಯದಲ್ಲಿ ಗುರು ಬಂದರೆ ಗುರುಬಲ ಇರುವಂಥದ್ದು ಕುಟುಂಬದಲ್ಲೂ ಕೂಡ ಒಂದು ಶುಭ ಶಕನ ಇರುವಂಥದ್ದು ಮತ್ತು ಯಾರು ಯಾರೋ ಒಂದು ದೊಡ್ಡ ದೊಡ್ಡ ಮಟ್ಟದಲ್ಲಿ ವ್ಯಾಪಾರ ವ್ಯವಹಾರಗಳಲ್ಲಿ ಇರುವಂಥವ್ರು ಹಣಗಳನ್ನು ಕಂಪ್ನಿಗೆ ಹಾಕಿರುವಂಥದ್ದು ಇನ್ವೆಸ್ಟ್ ಮಾಡಿರುವಂಥದ್ದು ಬಂಡವಾಳ ಹೂಡಿಕೆ ಮಾಡಿರುವಂಥದ್ದು ಎಲ್ಲೋ ಒಂದು ಕಡೆ ತುಂಬ ಹಣ ಹಾಕಿರ್ತಾರೆ ಬರ್ತಾನೆ ಇರೋದಿಲ್ಲ ಎಲ್ಲೋ ಒಂದು ವ್ಯಾಪಾರಗಳು ಆಗ್ತಾನೆ ಇರೋದಿಲ್ಲ ಏನೋ ಒಂದು ವಿಳಂಬ ಆಗುವಂಥದ್ದು ವ್ಯಾಪಾರ ವ್ಯವಹಾರಗಳಲ್ಲಾಗಲಿ ಅಥವಾ ಒಂದು ಕಂಪ್ನಿ ಕಾರ್ಖಾನೆಗಳಲ್ಲಾಗಲಿ ಏನಾದರೂ ತೊಂದರೆ ಇರುವಂಥವ್ರು ಖಂಡಿತ ಆ ಒಂದು ಹಣ ಆಗಲಿ ಆ ಒಂದು ಏನು ಬಂಡವಾಳ ಹಾಕಿರ್ತೀರ ಅದು ಈ ಒಂದು ನಂತರ ಅಂದರೆ ನಿಮಗೆ ಒಂದು ಮೇ ನಂತರ ಖಂಡಿತ ಗುರುಬಲ ಬಂದಾಗ ಖಂಡಿತ ನೀವು ಅನ್ಕೊಂಡಿದ್ದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಸುಮಾರು ಒಂದು ಎರಡರಿಂದ ಮೂರು ಪಟ್ಟು ಹಣ ಅಥವಾ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಅನುಕೂಲ ಆಗುವಂಥ ಸಾಧ್ಯತೆಗಳು ಕೂಡ ನಾವು ಕಾಣ್ತಾ ಇದ್ದೀವಿ ಯಾಕಂದರೆ ನೋಡಿ ಲಾಭದಲ್ಲಿ ಶನಿ ಇರುವಂಥದ್ದು ಎಲ್ಲ ಒಂದು ಕಡೆ ಸ್ವಲ್ಪ ಒಂದು ಹಿರಿಯ ಅಕ್ಕಂದಿರ ಅಥವಾ ಹಿರಿಯರಿಂದ ಅಥವಾ ಸ್ನೇಹಿತರಿಂದ ಎಲ್ಲವೊಂದು ಕಡೆ ಮಾನಸಿಕವಾಗಿ ಸ್ವಲ್ಪ ತೊಂದರೆ ಆದರೂ ಕೂಡ ಯಾಕಂದರೆ ಲಾಭದಲ್ಲಿ ಶನಿ ಇರುವಂಥದ್ದು ದೃಷ್ಟಿ ಮೇಷರಾಶಿ ಮೇಲೆ ಇರೋದರಿಂದ ಸ್ವಲ್ಪ ಮನಸ್ಸಿಗೆ ಗೊಂದು ಎಲ್ಲೋ ಒಂದು ಕಡೆ ಆಲಸ್ಯ ಬಂದರೂ ಕೂಡ ಅಂದರೆ ಒಂದು ಸಾಮಾನ್ಯವಾಗಿ ಗುರುಬಲ ಶನಿಬಲ ಇರೋದ್ರಿಂದ ಲಾಭ ಸ್ಥಾನದಲ್ಲಿ ಇರೋದ್ರಿಂದ ಸ್ವಲ್ಪ ಆಲಸ್ಯದ ಹೆಚ್ಚಿನ ಲಾಭಗಳನ್ನ ಖಂಡಿತ ನೀವು ಕಾಣುವಂಥದ್ದು ಅದರಲ್ಲೂ ದ್ವಿತೀಯದಲ್ಲಿ ಗುರುಬಲ ಬಂತು ಅಂದರೆ ಖಂಡಿತ ರಾಜ್ಯೋಗನ ಅಂತ ಹೇಳ್ಬೋದು ಯಾಕಂದರೆ ಯಾರಿಗೆ ವಿವಾಹವಾಗಿಲ್ವೋ ಯಾರಿಗೆ ಒಂದು ಮನೆಯಲ್ಲಿ ಶುಭ ಕಾರ್ಯಗಳನ್ನು ನಡೀರ ಸ್ವಲ್ಪ ವಿಳಂಬ ಆಗ್ತಿರೋಂಥದ್ದು ಯಾರಿಗೆ ವಿದೇಶ ಪ್ರಯಾಣದಲ್ಲಿ ವಿದ್ಯಾಭ್ಯಾಸ ಆಗಲಿ ವಿದ್ಯಾರ್ಥಿಗಳಿಗಾಗಲಿ ಅಥವಾ ಯಾರಿಗೆ ಮದುವೆ ಆಗಲಿ ವಿವಾಹಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯಾಗಲಿ ಅನಾನುಕೂಲತೆ ಇದ್ದರೂ ಕೂಡ ಈ ಮೇಷರಾಶಿಯವರಿಗೆ ಮಾರ್ಚ್ ಅಂದರೆ ಮೇ ನಂತರ ಖಂಡಿತ ನಿಮಗೆ ರಾಜ್ಯೋಗದ ಫಲಗಳನ್ನು ವಿಶೇಷವಾದ ಫಲಗಳನ್ನ ನೀವು ಖಂಡಿತ ನಿರೀಕ್ಷೆ ಮಾಡ್ಬೋದು ನೋಡಿ ಇದ್ರ ಜೊತೆಗೆ ಏನಾಗುತ್ತೆ ಅಂದರೆ ಸ್ವಲ್ಪ ಪರಿಹಾರಕ್ಕೆ ಬಗ್ಗೆ ನಾವು ಹೆಚ್ಚಾಗಿ ಕಾಳಜಿ ವಹಿಸಿದರೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಅನುಕೂಲನ ನಾವು ಕಾಣ್ಬೋದು ಅದರಲ್ಲೂ ನೋಡಿ ವ್ಯಯಸ್ಥಾನದಲ್ಲಿ ರಾಹು ಇರುವಂಥದ್ದು ಒಂದು ಕಡೆ ದೂರ ಪ್ರಯಾಣದಲ್ಲಿ ಕೂಡ ನೋಡಿ ರಾಹು ಅಂದರೆ ವಿದೇಶ ಅಂತ ನಮಗೆ ಸೂಚನೆ ಮಾಡುವಂಥದ್ದು ವಿದೇಶಕ್ಕೆ ಕಾರಕ ಗ್ರಹ ಅಂದರೆ ಗ್ರಹ ಅದರಲ್ಲೂ ನಿಮಗೆ ರಾಹು ಗ್ರಹ ಇಲ್ಲೋ ಒಂದು ಕಡೆ ತುಂಬ ಒಂದು ಈ ಎರಡು ಸಾವಿರದ ಇಪ್ಪತ್ನಾಲ್ಕು ಪೂರ್ಣ ಒಂದು ವರ್ಷ ತುಂಬ ಹೆಚ್ಚಾಗಿ ಬಿಸಿ ಇರುವಂಥದ್ದು ತುಂಬ ಲವಲವಿಕವಾಗಿರೋವಂಥದ್ದು ಹೆಚ್ಚಿನ ಚಟುವಟಿಕೆಗಳಲ್ಲಿ ಇರುವಂಥ ಸಾಧ್ಯತೆಗಳು ಕೂಡ ನಾವು ಕಾಣ್ತಾ ಇದ್ದೀವಿ ಅದೇ ರೀತಿ ನೋಡಿ ಯಾರಿಗೆ ವಿದೇಶ ಪ್ರಾಣ ಹೋಗುವಂಥವ್ರಿಗೆ ಕೂಡ ಖಂಡಿತ ಒಂದು ಒಳ್ಳೆಯ ಸಮಯ ಅಂತಲೇ ಕೂಡ ಹೇಳ್ತೀವಿ ಅದರಲ್ಲೂ ಇವರಿಗೆ ಮುಖ್ಯವಾಗಿ ನಾನು ಹೇಳೋದೇನೆಂದರೆ ನೀರು ತುಂಬ ಕೇರ್ಫುಲ್ ಆಗಿರುವಂಥದ್ದು ವಿಚಾರ ಯಾವಾಗ ಅಂತಂದರೆ ಅಂದರೆ ಫೆಬ್ರವರಿ ತಿಂಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಅಂತ ಇರಿ ಯಾಕಂದರೆ ಶನಿ ಒಂದು ದೃಷ್ಟಿ ಲಗ್ನಂನಲ್ಲಿ ಬೀಳುವಂಥದ್ದು ಮತ್ತು ರವಿ ಶನಿ ಒಂದು ಮತ್ತು ಕುಜನ ಒಂದು ರವಿ ನವಗ್ರಹಗಳ ಒಂದು ಗ್ರಹಚಾರದಿಂದ ಈ ಫೆಬ್ರವರಿ ತಿಂಗಳು ತುಂಬ ಹೆಚ್ಚು ಮಟ್ಟದಲ್ಲಿ ಅನಾನುಕೂತ ಇರುವಂಥ ಸಾಧ್ಯತೆಗಳು ಕೂಡ ನಾವು ಕಾಣ್ತಾ ಇದ್ದೀವಿ ಅದರಲ್ಲೂ ಮತ್ತು ನಿಮಗೆ ಕುಂಭರಾಶಿಯಲ್ಲಿ ನಿಮಗೆ ಲಾಭ ಸ್ಥಾನದಲ್ಲಿ ಇರೋದರಿಂದ ಖಂಡಿತ ನಿಮಗೆ ಭೂಮಿ ಲಾಭ ಅಂತ ಬರುತ್ತೆ ನೋಡಿ ಭೂಮಿ ಲಾಭ ಯಾರಿಗೆ ತುಂಬ ದಿವಸದಿಂದ ನಿಮಗೆ ಭೂಮಿ ಬರಬೇಕಾಯಿತು ಪಿತ್ರಾರ್ಜಿತ ಆಸ್ತಿ ವಿಚಾರಕ್ಕೆ ಅನಾನುಕೂಲತೆ ಇತ್ತು ಖಂಡಿತ ಬರುತ್ತೆ ಆದರೂ ಸ್ವಲ್ಪ ಫೆಬ್ರವರಿ ತಿಂಗಳಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸುವಂಥದ್ದು ಮಾಡಿ ಅದರಲ್ಲಿ ನೋಡಿ ಮಾರ್ಚ್ ಏಪ್ರಿಲಲ್ಲೂ ಕೂಡ ಸ್ವಲ್ಪ ಕೇರ್ಫುಲ್ ಮಾಡಿ ಅಂದರೆ ಒಂದು ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ನಿರ್ಧಾರಗಳನ್ನ ತಗೊಳ್ಳುವ ಸಮಯದಲ್ಲಿ ಎಚ್ಚರಿಕೆಯಿಂದ ತಗೊಳ್ಳಿ ಅಂತ ಕೂಡ ಹೇಳ್ತೀನಿ ಅದ್ರ ಜೊತೆಗೆ ನೋಡಿ ಮೇ ಮೇ ತಿಂಗಳಲ್ಲಿ ಸ್ವಲ್ಪ ವಾಹನ ಚಾಲನೆಯಲ್ಲಿ ತುಂಬ ಎಚ್ಚರಿಕೆ ಇರುವಂಥದ್ದು ಇಲ್ಲ ಒಂದು ಕಡೆ ಚಿಕ್ಕಪುಟ್ಟ ಗಾಯಗಳಾಗುವಂಥದ್ದು ಮತ್ತು ಹೊಟ್ಟೆ ಹೊಟ್ಟೆಗೆ ಹಾಗೆ ಅನಾನುಕೂಲತೆ ಇರುವಂಥದ್ದು ನೋಡಿ ಏನಾಗುತ್ತೆ ಅಂದರೆ ಈ ಹೊಟ್ಟೆಗೆ ಸಂಬಂಧಪಟ್ಟಾಗೆ ಮೊದಲೇ ಏನಾದರೂ ಆರೋಗ್ಯದಲ್ಲಿ ವ್ಯತ್ಯಾಸಗಳಿದ್ದರೆ ಈ ಒಂದು ಅಂದರೆ ಮೇ ಸಮಯದಲ್ಲಿ ಖಂಡಿತ ಆಪ್ರೇಷನ್ ಆಗುವಂಥ ಸಾಧ್ಯತೆ ಇರುತ್ತೆ ನೋಡಿ ಆ ಮೇ ತಿಂಗಳು ಕಳೆದ ನಂತರ ನೀವು ಆರೋಗ್ಯದಲ್ಲಿ ತಪಾಸಣೆ ಮಾಡಿದ್ರೆ ಖಂಡಿತ ನಿಮಗೆ ಅನಾನುಕೂಲತೆ ಇರೋದಿಲ್ಲ ಆ ಒಂದು ತಿಂಗಳಲ್ಲಿ ಆದಷ್ಟು ನೀವು ಆರೋಗ್ಯದಲ್ಲಿ ಹೆಚ್ಚಿನ ಗಮನ ಹರಿಸಿದರೆ ಖಂಡಿತ ಒಳ್ಳೆ ಉತ್ತಮ ಇಲ್ಲಾಂದರೆ ಏನಾಗುತ್ತೆ ಅಂದರೆ ಆಪ್ರೇಷನ್ ಆಗುವಂಥದ್ದು ಏನಾದರೂ ಒಂದು ಸ ಶಸ್ತ್ರಚಿಕಿತ್ಸೆ ಅನಾನುಕೂಲತೆ ಹೆಚ್ಚಿನ ಖರ್ಚುಗಳನ್ನ ನೀವು ಕಾಣುವಂಥ ಸಮಯ ಕೂಡ ಇರುವಂಥದ್ದು ಅದರಲ್ಲೂ ಸೆಪ್ ಮತ್ತು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲೂ ಕೂಡ ಮೇಷರಾಶಿಯವರಿಗೆ ವಿಶೇಷವಾಗಿ ಕಾಳಜಿ ವಹಿಸಿ ಆರೋಗ್ಯದಲ್ಲಿ ಮತ್ತೆ ಸಾಲ ವಿಚಾರ ನೋಡಿ ಯಾವುದೋ ಒಂದು ಮನೆ ತೊಗೊಬೇಕು ವಾಹನ ತಗೋ ನೀವು ಖರೀದಿ ಮಾಡಬೇಕು ಆ ವಿಚಾರವಾಗಿ ಏನಾದರೂ ಸಾಲದ ವಿಚಾರ ಹೋದಾಗ ಹೆಚ್ಚಿನ ಬಡ್ಡಿ ಸಿಗುವಂಥದ್ದು ಅದು ಯಾವುದೋ ಒಂದು ಒಂದು ಬ್ಯಾಂಕ್ಗಳಿಂದ ತುಂಬ ಒಂದು ಮೋಸಕ್ಕೆ ಒಳಗಾಗುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು ಈಗ ಹಲವಾರು ರೀತಿಯಲ್ಲಿ ಈ ಒಂದು ತಿಂಗಳಲ್ಲಿ ವಿಶೇಷವಾಗಿ ಗಮನಹರಿಸಿ ನೋಡಿ ರಾಜ್ಯ ಇದ್ದರೂ ಕೂಡ ಎಲ್ಲ ಒಂದು ಕಡೆ ನಮ್ಮಲ್ಲಿ ದುಡ್ಡು ಕಾಸು ಅನುಕೂಲ ಆದರೂ ಕೂಡ ನಮ್ಮ ಒಂದು ಕೆಲವೊಂದು ನಿರ್ಧಾರಗಳಲ್ಲಿ ನಾವು ತುಂಬ ಎಚ್ಚರಿಕೆಯಾಗಿರುವಂಥದ್ದು ಸಾಧ್ಯತೆ ಇರುವಂಥದ್ದು ಮಾಡಿ ಖಂಡಿತ ಇದ್ರ ಜೊತೆಗೆ ಏನಂತಂದರೆ ಪರಿಹಾರ ಅಂತ ಬಂದಾಗ ಸುಬ್ರಹ್ಮಣ್ಯನ ಆರಾಧನೆ ಮಾಡಿ ಖಂಡಿತ ಒಂದು ಗುರುವಿನ ಸ್ಥಾನಕ್ಕೆ ಓಡ್ ಬನ್ನಿ ಅಂದರೆ ಈ ಮಂತ್ರಾಲಯ ಅಥವಾ ದತ್ತಾತ್ರೇಯ ದೇವಸ್ಥಾನಗಳಿಗೆ ಹೋಗುವಂಥದ್ದು ಸಾಯಿ ಶಿರಡಿ ಸಾಯಿಬಾಬನ ಒಂದು ದೇವಸ್ಥಾನಕ್ಕೆ ಹೋಗುವಂಥದ್ದು ಮಾಡಿ ಖಂಡಿತ ಹೆಚ್ಚಿನ ಲಾಭಗಳನ್ನ ನೀವು ಕಾಣ್ತೀರಿ ಅದರಲ್ಲೂ ಪ್ರತಿನಿತ್ಯ ನೀವು ಸುಬ್ರಹ್ಮಣ್ಯನ ಆರಾಧನೆ ಮಾಡುವಂಥದ್ದು ಓಂ ಶ್ರೀಂ ಹ್ರೀಂ ಶ್ರೀಂ ಕಮಲೇ ಕಮಲ ಓಂ ಹ್ರೀಂ ಶ್ರೀಂ ಕ್ಲೀಂ ಶ್ರೀಂ ಲಕ್ಷ್ಮೀ ಸುಬ್ರಹ್ಮಣ್ಯನ ಅರ್ಧ ಓಂ ರೀ ಮಯ್ಯಂಕಲಿ ಮೌಂ ಸೌಮ್ ಶರಣಭವ ದೇವಾಯ ನಮಃ ನೋಡಿ ಸುಬ್ರಹ್ಮಣ್ಯನ ಮಂತ್ರ ಓಂ ಶ್ರೀ ಸುಬ್ರಹ್ಮಣ್ಯಾಯ ನಮಃ ಸುಬ್ರಹ್ಮಣ್ಯನ ಯಾವುದಾದ್ರೂ ಮಂತ್ರವನ್ನು ಪ್ರತಿನಿತ್ಯ ಪಡಿಸೋದ್ರಿಂದ ಜೊತೆಗೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಮಂಗಳವಾರದೊತ್ತು ನೀವು ಹೋಗುವಂಥದ್ದು ಕುಂಕುಮಾರ್ಚನೆ ಮಾಡಿಸುವಂಥದ್ದು ಮತ್ತು ಕಣಗುಲುವ ಕೊಡುವಂಥದ್ದು ಕೆಂಪು ವಸ್ತ್ರ ಅಥವಾ ಕೆಂಪು ಬಟ್ಟೆಗಳನ್ನ ಕೊಡುವಂಥದ್ದು ಮಾಡಿ ಬ್ರಾಹ್ಮಣರಿಗೆ ದಾನ ಕೊಡಿ ಖಂಡಿತ ಈ ವರ್ಷ ಪೂರ್ತಿ ನಿಮಗೆ ಅನುಕೂಲ ಆಗೋವಂಥದ್ದು ಖಂಡಿತ ಅನುಕೂಲ ಆಗುವಂಥದ್ದು ಜೊತೆಗೆ ನೀವು ಶನಿ ಮಾತ್ಮನ ಒಂದು ಪ್ರಾರ್ಥನೆ ಮಾಡಿದ್ರು ಕೂಡ ಹೆಚ್ಚಿನ ಲಾಭದಲ್ಲಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಅನುಕೂಲ ನೀವು ಕಾಣ್ತೀರಾ